ಮಾದಾಯಿ ಏನಾದರೂ ಖರ್ಚು ಮಾಡಿದಾರಾ? ಮಾದಾಯಿ ವಿಚಾರ, ಕೃಷ್ಣ ವಿಚಾರ, ಮೇಕೆದಾಟು ವಿಚಾರ ಏನು 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 ಮಾಡಿದ್ದಾರೆ ಹೇಳಿ. ಓಲಿ, ಹೋದ ವರ್ಷದ ಬಜೆಟ್ ಏನಾಯ್ತು? ಸೆಂಟ್ರಲ್ ಗೌರ್ಮೆಂಟ್ ಕೇಳಿ, ಡಬಲ್ ಇಂಜಿನ್ ಡಬಲ್ ಇಂಜಿನ್ ಆಫ್ ಆಗ್ಬಿಟ್ಟಿದೆ. ಬರೀ ಹೊಗೆ ಬತ್ತಾರೆ, ಗಾಡಿಲಿ ಹೊಗೆ ಬತ್ತಾಯಿದೆ ಹೊರತು ಡಬಲ್ ಇಂಜಿನ್ ನಡೀತಾ ಇಲ್ಲ, ಆಫ್ ಆಗಿದೆ, ಗಾಡಿ ನಿಂತೋಗಿದೆ. ಸೊ ಹಿಂಗೆ ಬೊಮ್ಮಾಯಿರವರು ಇದನ್ನ ತಮ್ಮ ಶೋಕೇಸ್ನಲ್ಲಿ ಇಟ್ಕೋಬಹುದು. ಬೊಮ್ಮಾಯಿನವರು ನಾವು ಒಂದು ಶೋಕೇಸಲ್ಲಿ ಮಡಿಕೋಬಹುದು, ಬೊಮ್ಮಾಯಿಯವರು ಶೋಕೇಸಲ್ಲಿ ನಾನು ಮಂಡನೆ ಮಾಡಿದ್ದೀನಿ, ಬಹಳ ಉಸಿರಿಲ್ಲದೆ ಮಾತಾಡಿದ್ದೀನಿ ಅಂತ ಪಾಪ ಹೇಳ್ಬೋದು. ನನಗೆ ಐ ಆಮ್ ವೆರಿ ಸಾರಿ ಫಾರ್ ಮಿಸ್ಟರ್ ಬೊಮ್ಮಾಯಿ. ಏನ್ ಹೇಳಿ? ಈ ಬಜೆಟ್ ಇಂದ ಕಾಂಗ್ರೆಸ್ ಪ್ರಣಾಳಿಕೆಗೆ ಇನ್ನ ಹೆಚ್ಚಿಗೆ ಶಕ್ತಿ ಕೊಡ್ತದೆ. ನಮ್ಮ ಪ್ರಣಾಳಿಕೆ ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಿತ್ ಪವರ್, ನಮ್ದು ಆರ್ಥಿಕವಾಗಿ ಶಕ್ತಿ. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಗೆ ಬರೀ 500 ರೂಪಾಯಿ ಕೊಡ್ತಾರಂತೆ. 500 ರೂಪಾಯಿಗೆ ಎದ್ದಕ್ಕೆ ಗ್ಯಾಸು 445,100 ಆಗೋಗ್ಬಿಟ್ಟಿದೆ. ನಾವು GST ಗ್ಯಾಸು ಎಲ್ಲದಕ್ಕೂ 2,000 ಕೊಡ್ತೀವಿ. ವರ್ಷಕ್ಕೆ 24,000, 5 ವರ್ಷಕ್ಕೆ 1,500 ರೂಪಾಯಿ ಕರೆಂಟು, 5 ವರ್ಷಕ್ಕೆ 2,00,000 ಒಂದು ಮನೆಗೆ. ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.